ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಬೃಹತ್ ಸಾರ್ವಜನಿಕ ಸಂಸ್ಥೆ ಕೆಎಸ್ಆರ್ಟಿಸಿಯನ್ನು ನಿರ್ನಾಮಗೊಳಿಸಲು ಎಡರಂಗ ಸರ್ಕಾರದ ಗೂಢಾಲೋಚನೆ. ಖಾಸಗಿ ಪಟ್ಟಭದ್ರರಿಗೆ ಸಾರಿಗೆ ಸಂಸ್ಥೆ ವಹಿಸಿಕೊಡಲು ಹುನ್ನಾರ. ಬಿಎಂಎಸ್ ಮುಖಂಡ ಕೆ ರಾಜೇಶ್ ಹೇಳಿಕೆ. ಆನ್ಲೈನ್ ಔಷಧಿ ಮಾರಾಟಕ್ಕೆ ಬ್ರೇಕ್ ಹಾಕಲು ಒತ್ತಾಯ. ಆಲ್ ಕೇರಳ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನಿಂದ ನಡೆಯಿತು ಮುಷ್ಕರ. ಔಷಧಿ ಖರೀದಿಗಾಗಿ ಪರದಾಟ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಲ್ಲಿ ಅಭಿನಯಿಸಿದ ಸಂಪತ್ ಹಾಗೂ ಸಜೀಶ್ ಕುಮಾರ್ನಿಗೆ ನಗರದ ಬಿಎಂ ಶಾಲೆಯಿಂದ ನಡೆಯಿತು ಅಭಿನಂದನಾ ಕಾರ್ಯಕ್ರಮ. ಮುಖ್ಯ ಅತಿಥಿಗಳಾಗಿ ಕಾಸರಗೋಡು ಚಿನ್ನ ಉಪಸ್ಥಿತಿ. ಮೂಡಂಬೈಲಿನ ಪಜಿಂಗಾರು ಕಲ್ಪನೆಯ 40% ಕುಟುಂಬಗಳಿಗೆ ಕಲುಷಿತ ನೀರು ಪೂರೈಕೆ. ಜಲನಿಧಿ ಯೋಜನೆಯ ನೀತಿಗೆ ಪ್ರತಿಭಟನೆ. ಶುದ್ಧ ನೀರು ಪೂರೈಕೆ ಹೆಸರಲ್ಲಿ ಮಾರಕ ರೋಗಾಣುಗಳಿರುವ ಮಲಿನ ಜಲ ವಿತರಣೆಗೆ ಆಕ್ರೋಶ. ಪರಿಶಿಷ್ಟ ಜಾತಿ ಕಲ್ಯಾಣ ಸಮಿತಿ ಪಿಕೆಎಸ್ ಇದರ ಜಿಲ್ಲಾ ಸಮ್ಮೇಳನ. ಶನಿವಾರ ಭಾನುವಾರಗಳಂದು ಬದಿಯಡ್ಕದಲ್ಲಿ ಕಾರ್ಯಕ್ರಮ. ಗೋಳುಕಟ್ಟೆ ಮೈದಾನ ಪರಿಸರದಿಂದ ಬೃಹತ್ ಮೆರವಣಿಗೆ. ಆಯೋಜಕರು ಸ್ಪಷ್ಟನೆ. ಅಡುಗೆ ಅನಿಲ ದರ ಏರಿಕೆಗೆ ಖಂಡನೆ. ನ್ಯಾಷನಲ್ ವುಮೆನ್ಸ್ ಲೀಗ್ನ ವತಿಯಿಂದ ಕಾಂಜಂಗಾಡಲ್ಲಿ ನಡೆಯಿತು ಪ್ರತಿಭಟನೆ. ಹಲವಾರು ಮಂದಿ ಮಹಿಳೆಯರು ಭಾಗಿ. ಇದೀಗ ವಾರ್ತೆಗಳು ವಿವರವಾಗಿ. ಕೇರಳದ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಾದ ಕೆಎಸ್ಆರ್ಟಿಸಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ನೀಡುವ ಸುಶೀಲ್ ಖನ್ನಾ ವರದಿಯನ್ನು ತಿರಸ್ಕರಿಸಬೇಕೆಂದು ಕೆಎಸ್ಟಿ ಎಂಪ್ಲಾಯೀಸ್ ಸಂಘ ಬಿಎಂಎಸ್ನ ರಾಜ್ಯ ಕಾರ್ಯದರ್ಶಿ ಕೆ ರಾಜೇಶ್ ಆಗ್ರಹಿಸಿದ್ದಾರೆ. ಕಾಸರಗೋಡು ಕೆಎಸ್ಆರ್ಟಿಸಿಯಲ್ಲಿ ಜನಪರ ಪ್ರತಿಭಟನೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕೆಎಸ್ಆರ್ಟಿಸಿಯನ್ನು ನಿರ್ನಾಮಗೊಳಿಸಲು ಎಡರಂಗ ಸರ್ಕಾರ ನಡೆಸುವ ಗೂಢಾಲೋಚನೆಯ ಅಂಗವಾಗಿ ಸಲ್ಲಿಸಲ್ಪಟ್ಟ ವರದಿಯಾಗಿದೆ ಸುಶೀಲ್ ಖನ್ನಾ ವರದಿ. ಮುಷ್ಕರ ಘೋಷಣೆ ಮಾಡಿ ಜನರನ್ನು ಕೆಎಸ್ಆರ್ಟಿಸಿಗೆ ಎದುರಾಗಿ ಎತ್ತಿಕಟ್ಟಲು ಹಾಗೂ ಆ ಮೂಲಕ ರಾಜ್ಯದ ಅತಿದೊಡ್ಡ ಸಾರ್ವಜನಿಕ ವಲಯದ ಸಾರಿಗೆ ಸಂಸ್ಥೆಯನ್ನು ಖಾಸಗಿ ಸಮಾನಾಂತರ ಸಹಕಾರಿ ಲಾಭಿಗೆ ಹಸ್ತಾಂತರಿಸುವುದರ ಗೂಢಾಲೋಚನೆಯ ಅಂಗವಾಗಿ ಬಿಎಂಎಸ್ ಹೊರತಾದ ಸಂಯುಕ್ತ ಟ್ರೇಡ್ ಯೂನಿಯನ್ಗಳ ಮುಷ್ಕರದ ಉದ್ದೇಶವೆಂದು ಕೆ ರಾಜೇಶ್ ಹೇಳಿದ್ದಾರೆ. മുതലാളിമാർക്കും ഈ സ്ഥാപനത്തെ പ്രൈവറ്റ് വൽക്കരിക്കുക എന്ന ലക്ഷ്യത്തോടുകൂടി ഗവൺമെന്റിന്റെ ആവശ്യം വരുന്ന സമയങ്ങളിലൊക്കെ ഇത് സേവന മേഖലയാണെന്ന് പറഞ്ഞുകൊണ്ട് ഇതിനെ തകർക്കുന്ന ഒരു ലക്ഷ്യം. അതിനെ കൂട്ടുനിൽക്കുകയാണ് ഇതിനകത്തുള്ള രണ്ട് ട്രേഡ് യൂണിയൻ AIUCO അംഗീകാരമുള്ള 2-3 കോടികൾ കുട്ടികൾ ഇന്ന് കിട്ടിയിരിക്കും. വെറുപോലെ എന്തിനാണ് കെഎസ്ആർടിസിയെ നശിപ്പിക്കുന്നത്? കെഎസ്ആർടിസിയുടെ ഇന്നത്തെ അവസ്ഥയ്ക്ക് കാരണമെന്ന് സമൂഹ മധ്യത്തിൽ വിലയിരുത്തി തീർക്കുവാൻ വേണ്ടി ഗവൺമെന്റിന്റെ നയങ്ങളെ നടപ്പാക്കുന്ന MPയെ കൈമാറി ഉദ്ദേശിച്ചുകൊണ്ട് ഓഗസ്റ്റ് 2 October മുതൽ സംയുക്ത സമരസമിതി എന്നതിൽ പണിമുടക്കുകയാണ് കെഎസ്ആർടിസി. KST ಎಂಪ್ಲಾಯೀಸ್ ಸಂಘ BMS ಇದರ ರಾಜ್ಯ ಸಮಿತಿ ಸದಸ್ಯ NCT ಗೋಪಿನಾಥನ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ KV ಗಿರೀಶ್, ಜತೆ ಕಾರ್ಯದರ್ಶಿ KA ಶ್ರೀನಿವಾಸನ್, ಉಪೇಂದ್ರನ್, ಸತ್ಯನಾಥನ್, KST ಎಂಪ್ಲಾಯೀಸ್ ಸಂಘ ಯೂನಿಟ್ ಅಧ್ಯಕ್ಷ ಕೆ ಮಣಿಕಂಠನ್, ಕಾರ್ಯದರ್ಶಿ ಎಂ ಪ್ರವೀಣ ಮೊದಲಾದವರು ಮಾತನಾಡಿದರು. ಆನ್ಲೈನ್ ಔಷಧ ಮಾರಾಟಕ್ಕೆ ಬ್ರೇಕ್ ಹಾಕಬೇಕೆಂದು ಒತ್ತಾಯಿಸಿ ರಾಜ್ಯದಲ್ಲಿ ಶುಕ್ರವಾರ ಆಲ್ ಕೇರಳ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನಿಂದ ಮುಷ್ಕರ ನಡೆಯಿತು. ಇದರಿಂದಾಗಿ ಹಲವೆಡೆ ವೈದ್ಯರ ಚೀಟಿಯೊಂದಿಗೆ ಔಷಧಿ ಖರೀದಿಗಾಗಿ ಬಂದ ಜನ ಬಂದ ದಾರಿಗೆ ಸುಂಕವಿಲ್ಲದೆ ಮರಳಿದರು. ಆನ್ಲೈನ್ ಔಷಧಿ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಔಷಧಿ ಮಾರಾಟ ವಲಯವನ್ನು ಕಾರ್ಪೊರೇಟ್ಗಳಿಗೆ ನೀಡಬಾರದು. ಔಷಧಿ ಕಂಪನಿಗಳು ಕಾನೂನುಬಾಹಿರವಾಗಿ ಬಳಸುತ್ತಿರುವ ಮಾರಾಟ ತಂತ್ರಗಳನ್ನು ನಿಯಂತ್ರಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಆಲ್ ಕೇರಳ ಕೆಮಿಸ್ಟಿಸ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಶುಕ್ರವಾರ ಮುಷ್ಕರ ನಡೆಸಲಾಯಿತು. ಇದರಿಂದಾಗಿ ರಾಜ್ಯಾದ್ಯಂತ ಜನರು ಔಷಧಿಗಳು ಸಿಗದೆ ಪರದಾಡುವಂತಹ ಸ್ಥಿತಿಯುಂಟಾಯಿತು. ಮುಷ್ಕರದ ಅಂಗವಾಗಿ ಮಂಜೇಶ್ವರದಲ್ಲೂ ಯಾವುದೇ ಮೆಡಿಕಲ್ ಶಾಪ್ ತೆರೆದಿರಲಿಲ್ಲ. ವಿಷಯ ತಿಳಿಯದೆ ವೈದ್ಯರ ಚೀಟಿಗಳೊಂದಿಗೆ ಔಷಧಿ ಖರೀದಿಸಲು ಬಂದ ಮಂದಿ ಬರಿಗೈಯಲ್ಲೇ ಹಿಂತಿರುಗಬೇಕಾದಂತಹ ಸ್ಥಿತಿಯುಂಟಾಯಿತು. ಅಬ್ದುಲ್ ರಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ರಿಷಬ್ ಶೆಟ್ಟಿ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಲ್ಲಿ ಪ್ರಮುಖ ರೋಲ್ಗಳಲ್ಲಿ ಅಭಿನಯಿಸಿದ್ದ ಸಂಪತ್ ಹಾಗೂ ಸಜೀಶ್ ಕುಮಾರ್ನಿಗೆ ಕಾಸರಗೋಡಿನ ಬಿಎಂ ಶಾಲೆಯಿಂದ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಕಳೆದ ದಿನ ಶಾಲೆಯಲ್ಲಿ ನಡೆದ ಸಮಾರಂಭದಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು ಸಹಿತ ಹೆತ್ತವರು ಪಾಲ್ಗೊಂಡರು. ರಿಷಬ್ ಶೆಟ್ಟಿ ನಿರ್ಮಾಣದ, ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾದಲ್ಲಿ ಅಭಿನಯಿಸಿದ್ದ ಸಂಪತ್ SK ಹಾಗೂ ಸಜೀಶ್ ಕುಮಾರ್ ರವರಿಗೆ ಕಾಸರಗೋಡಿನ BM ಹೈಯರ್ ಸೆಕೆಂಡರಿ ಶಾಲೆಯ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ಜರುಗಿತು. ಸಂಪತ್ನು BM ಶಾಲೆಯ 8ನೇ ತರಗತಿ ವಿದ್ಯಾರ್ಥಿಯಾಗಿದ್ದರೆ ಸಜೀಶ್ ಕುಮಾರ್ನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಪ್ರಸ್ತುತ ಮಂಗಳೂರಲ್ಲಿ ವ್ಯಾಸಂಗ ಮಾಡುತ್ತಿದ್ದಾನೆ. ಸಿನಿಮಾದಲ್ಲಿ ಅಭಿನಯಿಸಿ ಶಾಲೆಗೆ ಕೀರ್ತಿ ತಂದ ಇವರಿಗೆ ಶಾಲೆಯ ಸಿಬ್ಬಂದಿ ವರ್ಗ,
ರಕ್ಷಕ ಶಿಕ್ಷಕ ಸಮಿತಿ ಹಾಗೂ ಮಕ್ಕಳ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಕಳೆದ ದಿನ ಶಾಲಾ ರಕ್ಷಕ ಶಿಕ್ಷಕ ಸಮಿತಿಯ ಅಧ್ಯಕ್ಷ ಪ್ರೇಮ್ಜಿತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಈವರೆಗೂ ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಕಾಸರಗೋಡು ಚಿನ್ನ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಕನ್ನಡದ ಕೈತರ್ಯವನ್ನ ಅಭಿಮಾನದಿಂದ ಎತ್ತಿ ಹಿಡಿದಂತ ಏಕೈಕ ಶಾಲೆ ಕಾಸರಗೋಡಿನಲ್ಲಿ ಮೊದಲಿಂದಲೂ ಇದ್ದದ್ದು ನಗರದ ಬಿಎಂ ಹೈಸ್ಕೂಲ್ ಕಾಸರಗೋಡು ಅನ್ನೋದನ್ನ ಅಭಿಮಾನದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಶಾಲೆಯ ಇತಿಹಾಸಗಳನ್ನು ತಿದ್ದುಕೋದಕ್ಕಿಂತ ಮುಂಚಿತವಾಗಿ ಈ ಶಾಲೆಯ ಎರಡು ವಿದ್ಯಾರ್ಥಿಗಳು ಒಂದು ಸಿನಿಮಾದಲ್ಲಿ ನಟಿಸಿ ಇವತ್ತು ಟೀಚರ್ ಹೇಳಿದಾಗೆ ಅವರು ದೇಶ ವಿದೇಶಗಳಲ್ಲಿ ಪ್ರಖ್ಯಾತರಾಗಿದ್ದಾರೆ. ನನಗೆ ಬಹಳ ಸಂತೋಷ ಆಯಿತು ಮತ್ತು ಅವರಿಗೆ ಒಳ್ಳೆಯ ಭವಿಷ್ಯವನ್ನು ಕೂಡ ನಾನು ಈ ಚಿತ್ರರಂಗದಲ್ಲಿ ಹಾರೈಸಿದ್ದೇನೆ. ಉಳಿದಂತೆ ಅತಿಥಿಗಳಾಗಿ ಸಾರ್ವಜನಿಕ ಶಿಕ್ಷಣ ಸಂರಕ್ಷಣಾ ಯಜ್ಞದ ಅಧ್ಯಕ್ಷ ವೆಂಕಟರಮಣಹೊಳ್ಳ ಹಾಗೂ ಸ್ಥಳೀಯ ಅಧ್ಯಕ್ಷ ಸಜಿತ್ ದಾಸ್ ಪಾಲ್ಗೊಂಡರು. ಶಾಲಾ ಪ್ರಾಂಶುಪಾಲ ರಾಜಗೋಪಾಲ್ ಜಿ, ಮಾತೃ ಸಮಿತಿ ಅಧ್ಯಕ್ಷೆ ಕವಿತಾ, ಶಿಕ್ಷಕರಾದ ಗಣೇಶ್ ಕೆ, ಕನಕರಾಜ್ ಮೊದಲಾದವರು ಶುಭ ಹಾರೈಸಿ ಮಾತನಾಡಿದರು. ಶಾಲಾ ಮುಖ್ಯೋಪಾಧ್ಯಾಯ ರಾಜೇಶ್ ಚಂದ್ರ ಕೆಪಿ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಶಿಕ್ಷಕಿ ರೋಹಿತಾಕ್ಷಿ ಧನ್ಯವಾದ ಅರ್ಪಿಸಿದರು. ಶೆರ್ಲಿ ಮೇರೋ ನಿರೂಪಣಾ ಕಾರ್ಯವನ್ನು ನಿರ್ವಹಿಸಿದರು. ಸಮಾರಂಭದಲ್ಲಿ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಸಹಿತ ಹೆತ್ತವರು ಪಾಲ್ಗೊಂಡರು. ಜಲನಿಧಿ ಯೋಜನೆಯಡಿಯಲ್ಲಿ ಮೂಡಂಬೈಲ 40% ಕುಟುಂಬಗಳಿಗೆ ಮಲಿನ ಜಲವನ್ನು ಸರಬರಾಜು ಮಾಡುತ್ತಿದ್ದು ಫಲಾನುಭವಿಗಳು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಕುಡಿಯುವುದಕ್ಕಾಗಿ ಬಳಸಲಾಗುವ ಜಲನಿಧಿ ಯೋಜನೆಯ ಮಲಿನ ಜಲದಿಂದಾಗಿ ರೋಗ ಹರಡುವ ಸಾಧ್ಯತೆಯ ಭೀತಿಯಲ್ಲಿದ್ದಾರೆ ಸ್ಥಳೀಯರು. ಮೀಂಜ ಪಂಚಾಯತಿನ ಮೂಡಂಬೈಲ್ ಪಜಿಂಗಾರು ಎಂಬಲ್ಲಿನ 40% ಕುಟುಂಬಗಳಿಗೆ ಜಲನಿಧಿ ಪೂರೈಕೆ ಮಾಡುತ್ತಿರುವುದು ಕಲುಷಿತ ನೀರನ್ನು. ಕುಡಿಯುವುದಕ್ಕಾಗಿ ಶುದ್ಧ ನೀರು ಎಂಬ ಯೋಜನೆಯಡಿಯಲ್ಲಿ ಜಲನಿಧಿ ಸರಬರಾಜು ಮಾಡುತ್ತಿರುವ ನೀರಿನಲ್ಲಿ ಮಾರಕ ರೋಗ ಹರಡುವ ಕೋಳಿ ಫಾರ್ಮ್ ಬ್ಯಾಕ್ಟೀರಿಯಾಗಳಿವೆ ಎಂಬುದು ಮಂಗಳೂರಿನ ಪ್ರಯೋಗಶಾಲೆಯಲ್ಲಿ ನಡೆಸಿದ ತಪಾಸಣೆ ವೇಳೆ ಸ್ಪಷ್ಟವಾಗಿದೆ. ಒಂದು ವರ್ಷದ ಮೊದಲು ಮೀಂಜ ಪಂಚಾಯತಿನ ಕಲ್ಪಣೆ ಪ್ರದೇಶದಲ್ಲಿ ಜಲನಿಧಿ ಕುಡಿಯುವ ನೀರಿನ ಯೋಜನೆಯನ್ನು ಆರಂಭಿಸಿತ್ತು. ಪ್ರಾರಂಭದಿಂದಲೇ ಪೈಪುಗಳಲ್ಲಿ ಬರುತ್ತಿರುವ ನೀರಿನಿಂದ ಬಟ್ಟೆ ಒಗೆಯಲಾಗಲಿ ನೆಲ ಒರೆಸಲಾಗಲಿ ಸಾಧ್ಯವಾಗುತ್ತಿರಲಿಲ್ಲ ಎಂದು ಫಲಾನುಭವಿಗಳು ಈ ಹಿಂದೆ ಕುಂಬಳೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದರು. ಆರಂಭದಲ್ಲಿ ನೀರನ್ನು ಸಂಗ್ರಹಿಸಿ 2 ದಿನಗಳ ಕಾಲ ಹಾಗೆಯೇ ಇಟ್ಟು ಸ್ವಲ್ಪ ಮಟ್ಟಿಗೆ ಸ್ವಚ್ಛಗೊಂಡ ಬಳಿಕ ಅದನ್ನು ಆರಿಸಿ ಇವರು ಉಪಯೋಗಿಸುತ್ತಿದ್ದರು. ಇದಕ್ಕೆ ಶಾಶ್ವತ ಪರಿಹಾರ ಕಾಣಬೇಕೆಂದು ಆಗ್ರಹಿಸಿ ಕುಟುಂಬಗಳವರು ಜಲನಿಧಿ ಅಧಿಕಾರಿಗಳಿಗೆ ಹಾಗೂ ಪಂಚಾಯತಿಗೆ ದೂರು ನೀಡಿದ್ದರು. ಆದರೆ ಅದಾಗಿ ತಿಂಗಳೊಂದು ಕಳೆದರೂ ಸಂಬಂಧಪಟ್ಟವರು ಇತ್ತ ಕಡೆ ಕಣ್ಣೆತ್ತಿಯೂ ನೋಡಿಲ್ಲವೆಂದು ರಮಣಿ ಕೃಷ್ಣ, ಕಲಾವತಿ ವಿ ಆಚಾರ್ಯ, ವನಜಾಕ್ಷಿ ಪುಷ್ಪ, ಪಿ ಸಂಜೀವ ಎಂಬುವರು ಆರೋಪಿಸಿದ್ದಾರೆ. ಮಾಸ ನಮ್ಮ 200 ರೂಪಾಯಿ ಅಡಕ್ಕುನ್ನ ನಮಗ್ ಈ ವೆಳ್ಳಂ ಕುಡಿಚಿಟ್ಟು ಚೊರ್ಚಿಲು ಪನಿಯೂ ಜಲದೋಷವು ಇಂಗತ್ತೆ ಇದು ವಾಮಿಟಿಂಗ್ ಇದೆಲ್ಲ ವರುನ್ನುಂಡು. ഇതെല്ലാം വരുന്നത് കൊണ്ട് നമുക്ക് നമ്മളെ ആരോഗ്യത്തിനെ പറ്റി കൂടുതൽ നമുക്ക് ഇതാക്കുന്നുണ്ട്. ഇത് എന്ത് ചെയ്യണമെന്ന് നമുക്ക് മനസ്സിലാവുന്നില്ല. എന്താ എന്ത് ഇതിന് എന്തെന്ന് ഇതാക്കണമെന്ന് നമുക്ക് മനസ്സിലാവുന്നില്ല. കുറേ ആൾക്കാർ നമ്മൾ കുറേ കഷ്ടപ്പാടിലുള്ളവരാണ് എല്ലാവരും. ആദ്യം മുതലേ നമ്മളിത് വെള്ളം വേണ്ട വേണ്ട എന്ന് പറഞ്ഞുകൊണ്ടേണ്ട് നമ്മളെ ഇതിലെ കമ്മിറ്റിയിലെ ഭാരവാഹികൾ ഇതിന് യാതൊരു പ്രതികരണവും ഇവരിത് ഉണ്ടായിട്ടില്ല. ഇവർ അവിടെ പോയിട്ട് ഇതിനൊരു പ്രതികരണം ഇല്ലാത്തത് കൊണ്ട് നമ്മൾ തന്നെ കൊണ്ടുപോയിട്ട് പഞ്ചായത്തിൽ കംപ്ലൈൻറ്റ് കൊടുത്തു. ആ കംപ്ലൈൻറ്റിനും യാതൊരു പ്രതികരണവും നമുക്ക് കിട്ടിയിട്ടില്ല. ಪರಿಶಿಷ್ಟ ಜಾತಿ ಕಲ್ಯಾಣ ಸಮಿತಿ ಪಿಕೆಎಸ್ನ ಜಿಲ್ಲಾ ಸಮ್ಮೇಳನ ಶನಿವಾರ ಹಾಗೂ ಭಾನುವಾರಗಳಂದು ಬದಿಯಡ್ಕದಲ್ಲಿ ನಡೆಯಲಿದೆ. ಜಿಲ್ಲಾ ಸಮಿತಿ ಸದಸ್ಯರ ಸಹಿತ 70 ಮಂದಿ ಮಹಿಳೆಯರನ್ನೊಳಗೊಂಡ 187 ಮಂದಿ ಪ್ರತಿನಿಧಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿರುವರು. ಸಮ್ಮೇಳನವನ್ನು ದಲಿತ ಶೋಷಣೆ ಮುಕ್ತ ಮಂಚ್ ಕೇಂದ್ರ ಸಮಿತಿ ಸದಸ್ಯ ವಂಡಿತಡ ಮಧು ಉದ್ಘಾಟಿಸಲಿರುವರು ಎಂದು ಆಯೋಜಕರು ತಿಳಿಸಿದ್ದಾರೆ. ಪರಿಶಿಷ್ಟ ಜಾತಿ ಕಲ್ಯಾಣ ಸಮಿತಿ ಪಿಕೆಎಸ್ ಇದರ ರಾಜ್ಯ ಉಪಾಧ್ಯಕ್ಷರಾದ ಎಸ್ ಅಜಯ್ ಕುಮಾರ್, ವೇಲಾಯುಧನ್ ವಳ್ಳಿಕುನ್ನು, ಜತೆ ಕಾರ್ಯದರ್ಶಿ ಶಾಸಕ ಪುರುಷ ಕಡಲುಂಡಿ ಎಂಬಿವರು ಜಿಲ್ಲಾ ಸಮ್ಮೇಳನದಲ್ಲಿ ಭಾಗವಹಿಸುವರೆಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಆದಿತ್ಯವಾರ ಸಂಜೆ ಬೋಳುಗಟ್ಟೆ ಮೈದಾನ ಪರಿಸರದಿಂದ ಸಾವಿರಾರು ಕಾರ್ಯಕರ್ತರು ಭಾಗವಹಿಸುವ ಮೆರವಣಿಗೆ ನಡೆಯುವುದು. ಬಳಿಕ ಬದಿಯಡ್ಕಪೇಟೆಯಲ್ಲಿ ನಡೆಯುವ ಸಾರ್ವಜನಿಕ ಸಭೆಯನ್ನು ಮಾಜಿ ಸಂಸದ ಎಸ್ ಅಜಯ್ ಕುಮಾರ್ ಉದ್ಘಾಟಿಸುವರು. അതിന് 16 കോളേജുകളിൽ കുടുംബസംഗമം നടത്തുകയും അതിൽ 17 കോളേജുകളിൽ കുടുംബസംഗമം നടത്തുകയും 15 എണ്ണത്തിൽ പുതിയ കമ്മിറ്റി രൂപീകരിക്കാൻ സാധിക്കും. മാത്രമല്ല അവിടെ പൊതുജനപ്രസ്ഥാനങ്ങളൊക്കെ വളരെ സഹകരിച്ചുകൊണ്ട് ഈ സമ്മേളനം നടത്തുന്നതിന് ആവശ്യമാണ് നമ്മുടെ കേട്ടിട്ടുള്ളത്. ഇതോടനുബന്ധിച്ച് ഞങ്ങൾ വിദ്യാർത്ഥികൾക്കുള്ള സാഹിത്യ മത്സരങ്ങൾ നടത്തിയിട്ടുണ്ട്. അതുപോലെ തന്നെ
പൊതുജനങ്ങൾക്ക് ഉള്ള സാഹിത്യ മത്സരം നടത്തിയിട്ടുണ്ട്. കലാകായിക മത്സരങ്ങൾ ഈ സമ്മേളനത്തോടനുബന്ധിച്ചുള്ള പരിപാടി ഇതിലേക്ക് നടത്തിയിട്ടുണ്ട്. ಜಿಲ್ಲಾ ಕಾರ್ಯದರ್ಶಿ ಕೊಟ್ಟರಾವ್ ವಾಸುದೇವ್, ಅಧ್ಯಕ್ಷ ಬಿಎಂ ಪ್ರದೀಪ್, ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷ ಕೆ ಜಗನ್ನಾಥ ಶೆಟ್ಟಿ, ಪ್ರಧಾನ ಸಂಚಾಲಕರಾದ ಸದಾನಂದ ಶೇಣಿ ಎಂಬುವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು. ಕಲ್ಲಿಕೋಟೆಗೆ ವರ್ಗಾವಣೆಯಾಗಲಿರುವ ಆರ್ಡಿಒ ಸಿ ಬಿಜು ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಕಾಂಜಂಗಾಡ್ನಲ್ಲಿ ಏರ್ಪಡಿಸಲಾಯಿತು. ರೆವೆನ್ಯೂ ಕಚೇರಿ ಸಿಬ್ಬಂದಿಗಳ ಕೌನ್ಸಿಲ್ನ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಲ್ಲಿಕೋಟೆಗೆ ವರ್ಗಾವಣೆಯಾಗಲಿರುವ ಕಾಂಜಂಗಾಡ್ನ ಆರ್ಡಿಒ ಸಿ ಬಿಜು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಕಾಂಜಂಗಾಡ್ನ ರೆವೆನ್ಯೂ ಆಫೀಸ್ ಸ್ಟಾಫ್ ಕೌನ್ಸಿಲ್ನ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಸೀನಿಯರ್ ಸೂಪರೆಂಟ್ ಜಾರ್ಜ್ ಥಾಮಸ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಸಿಬ್ಬಂದಿ ಕಾರ್ಯದರ್ಶಿ ಅಜಿತ್ ಕುಮಾರ್, ಸ್ಮಿತಾ, ಶಶಿಕುಮಾರ್, ಕೇಕು ಪುಷ್ಪ, ವಿ ಪ್ರೀತಾ, ಕೆ ಭಾಸ್ಕರ್, ಆದರ್ಶ್, ರಾಹುಲ್, ಬಾಲಕೃಷ್ಣ ನಂಬಿಯಾರ್, ಮರಿಯಮ್ಮ ಯೂನುಸ್ ಮೊದಲಾದವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನೆರೆದವರು ಕಾಂಜಂಗಾಡ್ನ ಆರ್ಡಿಒ ಸಿ ಬಿಜು ಅವರಿಗೆ ಶುಭ ಹಾರೈಸಿದರು. ಅಡುಗೆ ಅನಿಲದ ದರ ಏರಿಕೆ ಖಂಡಿಸಿ ನ್ಯಾಷನಲ್ ವುಮೆನ್ಸ್ ಲೀಗ್ನ ವತಿಯಿಂದ ಪ್ರತಿಭಟನೆ ನಡೆಯಿತು. ಕಾಂಜಂಗಾಡಲ್ಲಿ ನಡೆದ ಹೋರಾಟದಲ್ಲಿ ಹಲವಾರು ಮಂದಿ ಮಹಿಳೆಯರು ಪಾಲ್ಗೊಂಡರು. ಅಡುಗೆ ಅನಿಲ ದರ ಏರಿಕೆಯನ್ನು ಖಂಡಿಸಿ ನ್ಯಾಷನಲ್ ವುಮೆನ್ಸ್ ಲೀಗ್ನ ವತಿಯಿಂದ ಪ್ರತಿಭಟನೆ ನಡೆಯಿತು. ಕಾಂಜಂಗಾಡು ಪೇಟೆಯಲ್ಲಿ ಕಟ್ಟಿಗೆ ಒಲೆಯಿಂದ ಅಡುಗೆ ತಯಾರಿಸಿ ವಿನೂತನ ರೀತಿಯಲ್ಲಿ ಖಂಡನೆ ವ್ಯಕ್ತಪಡಿಸಲಾಯಿತು. ಗ್ಯಾಸ್ ಸಿಲಿಂಡರ್ಗೆ ಹೂಗು ಚೈಟು ಶ್ರದ್ಧಾಂಜಲಿ ಅರ್ಪಿಸುವ ಸಾಂಕೇತಿಕವಾದ ಪ್ರದರ್ಶನವು ಹಮ್ಮಿಕೊಳ್ಳಲಾಯಿತು. ನಗರಸಭೆ ಉಪಾಧ್ಯಕ್ಷೆ ಎಲ್ ಸುಲೈಕಾ ಒಲೆ ಉರಿಸಿ ಪ್ರತಿಭಟನೆಯನ್ನು ಉದ್ಘಾಟಿಸಿದರು. ಸಾಧಾರಣಕಾರಾಯ ಜನಗ ನೇರಿಟ್ಟ ಒರುಪಾಡು ಪ್ರಶ್ನಗಳು ಮರಣಮಡಕಮುಳ್ಳ ಸಾಹಚರ್ಯ ಉಂಟಾಕಿಯ ಸ್ಥಿತಿ ಇಪ್ಪಳು ಆರೂ ತನ್ನ ಮರಂದಿಟ್ಟಿಲ್ಲ. ಆ ಸಾಹಚರ್ಯತಿ ಓರೋ ದಿವಸವೂ ಜನಗಳೆ ದ್ರೋಹಿಕ್ಕುನ್ನ ರೀತಿಯಲ್ಲ ಒಂದು ನಡವಡಿಯಾನ ಇಪ್ಪಳು ಕೇಂದ್ರ ಸರ್ಕಾರ ಕೈಕೊಂಡು ವರುತ್ತದೆ. ನಜ್ಮ ಅಧ್ಯಕ್ಷತೆ ವಹಿಸಿದ್ರು. ನಗರಸಭಾಧ್ಯಕ್ಷ ವಿ ವಿ ರಮೇಶ್, ಐಎನ್ಎಲ್ ನಾಯಕರಾದ ಹಂಸಾ ಮಾಸ್ಟರ್, ರಿಯಾಜ್ ಅಮಲಡ್ಕ, ಬಿಲ್ಟೆಕ್ ಅಬ್ದುಲ್ಲಾ, ಶಫೀಕ್ ಕೋವಲ್ಪಳ್ಳಿ, ಸಿ ಎಚ್ ಹಸೈನ್, ಆರ್ ಸಿ ಎ ರಹಮಾನ್, ಕೆ ಸಿ ಮೊಹಮ್ಮದ್ ಕುಂಜಿ, ಗಫೂರ್ ಬಾಬಾ, ಫಯಾಸ್ ಚಿತಾರಿ, ಸಹಾಯ್ ರೆಹಮಾನ್ ಮೊದಲಾದವರು ಮಾತನಾಡಿದರು. ಹಳೆ ಬ್ಯಾನರ್ಗಳನ್ನು ಮರುಬಳಕೆ ಮಾಡಲು ಬ್ಯಾನರ್ಗಳನ್ನು ರೀಸೈಕ್ಲಿಂಗ್ ಕೇಂದ್ರಕ್ಕೆ ರವಾನಿಸಲು ಪ್ರೆಸ್ ಕೇಂದ್ರಗಳು ನಿರ್ಧರಿಸಿವೆ. ಇದಕ್ಕಾಗಿ ವಾಹನ ಪ್ರಚಾರ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾಂಜಂಗಾಡ್ನಿಂದ ಹೊರಟ ಪ್ರಚಾರ ಮೆರವಣಿಗೆಯನ್ನು ಮರ್ಚೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷ ಸಿ ಯೂಸಫ್ ಹಾಜಿ ಉದ್ಘಾಟಿಸಿದರು. ವಿವಿಧ ಪ್ರಚಾರಕ್ಕಾಗಿ ಬ್ಯಾನರ್ ಬಳಸುವುದು ಸಾಮಾನ್ಯ, ಆದರೆ ಇದರ ಅಗತ್ಯದ ಬಳಿಕ ತ್ಯಾಜ್ಯದ ಬುಟ್ಟಿಗೆ ಸೇರುವುದು ವಾಡಿಕೆಯಾಗುತ್ತಿದೆ. ಆದರೆ ಇದನ್ನು ಇನ್ನು ಮುಂದೆ ರೀಸೈಕ್ಲಿಂಗ್ ಮೂಲಕ ನವೀಕರಣ ಮಾಡಿ ಮರುಬಳಕೆಗೆ ನಿರ್ಧರಿಸಲಾಗಿದೆ. ಇದಕ್ಕಾಗಿ ಪ್ರೆಸ್ ಕೇಂದ್ರಗಳು ಹಳೆ ಫ್ಲೆಕ್ಸ್ ಅನ್ನು ಸಂಗ್ರಹಿಸಲಿವೆ. ಪ್ರೆಸ್ ಪ್ರಿಂಟಿಂಗ್ ಯೂನಿಟ್ಗಳ ಉದ್ಯೋಗ ರಕ್ಷಣೆ ನಿಮಿತ್ತ ಕರ್ನಾಟಕದ ಮಾಂಡುವಿನಲ್ಲಿ ರೀಸೈಕ್ಲಿಂಗ್ನ ಕಾರ್ಖಾನೆಗೆ ಚಾಲನೆ ಸಿಗಲಿದೆ. ಇಲ್ಲಿಗೆ ಈ ಫ್ಲೆಕ್ಸ್ಗಳನ್ನು ಕಳುಹಿಸುವ ವ್ಯವಸ್ಥೆಗೆ ಸಿದ್ಧತೆ ನಡೆಸಲಾಗಿದೆ. ಇದಕ್ಕಿರುವ ತಿಳುವಳಿಕಾ ಕಾರ್ಯವನ್ನು ಕಳೆದ ದಿನ ಕಾಂಜಂಗಾಡ್ನಿಂದ ಆರಂಭಿಸಲಾಯಿತು. ವಾಹನ ಪ್ರಚಾರ ಮೆರವಣಿಗೆಯನ್ನು ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಸಿ ಯೂಸಫ್ ಹಾಜಿ ಉದ್ಘಾಟಿಸಿ ಮಾತನಾಡಿದರು. ഭേദവിധേയനെ മുടക്കാൻ അതിൽ ഗൂഢശ്രമം നടക്കുന്നുണ്ടോ എന്ന് വളരെയധികം ഗൂഢശ്രമം നടക്കുന്നുണ്ട് എന്നുള്ളൊരു സത്യമാണ്. സ്വയം തൊഴിൽ നേടി അവരുടെ തൊഴിൽ നഷ്ടപ്പെടുമ്പോൾ സ്വയം ഒരുപാട് ലക്ഷങ്ങൾ മുടക്കി അതിനെതിരായി അവർ റീസൈക്ലിംഗ് പ്ലാന്റിട്ട് അതിൻ്റെ മറ്റുള്ളതിൻ്റെ ബൈ പ്രോഡക്റ്റ് ഉണ്ടാക്കിക്കൊണ്ട് ഈ പ്രശ്നപരിഹാരത്തിന് ഉതിർന്നിരിക്കുകയാണ്. ഏറ്റവും ശ്ലാഘനീയമായ ഒരു കാര്യമാണ്. ജില്ലാധ്യക്ഷ പ്രഭാകർ അവതാര അധ്യക്ഷത വഹിച്ചു. ഹനീഫ് ഫോർസൈറ്റ്, നാസർ, കബീർ, സുധീർ, മുഹമ്മദ് കുഞ്ഞി മുതലായവരും മാത്രമാണിരുന്നു. ಏರ್ ಕಂಡೀಷನ್ ರೆಫ್ರಿಜರೇಟರ್ ಹಾಗೂ ಟೆಕ್ನಿಷಿಯನ್ಗಳ ಸಂಘಟನೆಯಾದ ಎಚ್ ವಿ ಎ ಸಿ ಆರ್ ಐ ಎ ಕಾಂಜಂಗಾಡು ವಲಯ ಸಮ್ಮೇಳನ ಜರುಗಿತು. ನಗರದ ಲಯನ್ಸ್ ಹಾಲಲ್ಲಿ ನಡೆದ ಕಾರ್ಯಕ್ರಮವನ್ನು ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಎಸ್ ಕೆ ಮೊಯ್ದೀನ್ ಉದ್ಘಾಟಿಸಿದರು. ಹಲವಾರು ಮಂದಿ ಸಮ್ಮೇಳನದಲ್ಲಿ ಭಾಗಿಯಾದರು. ಏರ್ ಕಂಡೀಷನ್ ರೆಫ್ರಿಜರೇಟರ್ ಟೆಕ್ನಿಷಿಯನ್ಗಳ ಸಂಘಟನೆಯಾದ ಎಚ್ ವಿ ಎ ಸಿ ಆರ್ ಐ ಎ ಕಾಂಜಂಗಾಡು ವಲಯ ಸಮ್ಮೇಳನ ಜರುಗಿತು. ನಗರದ ಲಯನ್ಸ್ ಹಾಲ್ನಲ್ಲಿ ನಡೆದ ಸಮ್ಮೇಳನವನ್ನು ಅಸೋಸಿಯೇಷನ್ನ ರಾಜ್ಯ ಆಕ್ಟಿಂಗ್ ಪ್ರೆಸಿಡೆಂಟ್ ಎಸ್ ಕೆ ಮೊಯ್ದೀನ್ ರವರು ಉದ್ಘಾಟಿಸಿ ಮಾತನಾಡಿದರು. ಇಪ್ಪ ಏದೊಂದು ಉದ್ಯೋಗ ತಲತ್ತಿಲಾನೆಂಗಿಲೂ ಅವರು ಟೆಸ್ಟ್ಗಳು ಎಳೆದಿಕೊಂಡೇ ಇರಿಕೂ ಉನ್ನಮನತ್ತಿನ ವೇಂಡಿ. അതുപോലെ തന്നെ നമ്മൾ ക്ലാസ്സുകൾ അറ്റൻഡ് ചെയ്ത് ക്ലാസ്സുകൾ സംഘടിപ്പിച്ച് നമ്മുടെ ടെക്നോളജി വർദ്ധിപ്പിച്ച് പുതിയ പുതിയ മെത്തേഡുകൾ വന്നുകൊണ്ടിരിക്കുകയാണ്. ഇപ്പൊ ടൈമർ ഇതുപോലുള്ള മറ്റുള്ള ഉപകരണങ്ങളൊക്കെ പോയി ഇലക്ട്രോണിക് മേഖലയിലേക്ക് തിരികെയാണ്. ಅಂಗೀಕಾರ ಇಲ್ಲದವರು ಎ ಸಿ ಮೊದಲಾದ ಎಲೆಕ್ಟ್ರಾನಿಕ್ ಸಾಮಗ್ರಿಗಳನ್ನು ದುರಸ್ತಿ ಮಾಡಬಾರದು ಎಂಬ ನಿರ್ಣಯವನ್ನು ಸಮ್ಮೇಳನದಲ್ಲಿ ಕೈಗೊಳ್ಳಲಾಯಿತು.
സമിതി വലയാധ്യക്ഷ ബി വി പ്രമോദ് അധ്യക്ഷത വഹിച്ചു. ജില്ലാധ്യക്ഷ കെ പ്രദീപ്, ജത കാര്യദർശി ബിനു ജോസഫ്, ബിജു പോൾ, വിശ്വനാഥ്, ചന്ദ്രശേഖർ, അഷ്റഫ് മുതലാദവരു മാതാടു. വലയ കാര്യദർശി നിതിൻ ജയൻ സ്വാഗതകാര്യ നിർവഹിച്ചു. വി ടി ആന്റണി ധന്യവാദ അർപ്പിച്ചു. ಚರುವತ್ತೂರು ಗ್ರಾಮ ಪಂಚಾಯತ್ನ ಆಶ್ರಯ ಭವನ ಯೋಜನೆಯಡಿಯಲ್ಲಿ ಮಡಿಯಂತಂಬಾಯಿ ಎಂಬ ಬಡ ಮಹಿಳೆಗೆ ಮನೆ ನಿರ್ಮಿಸಿ ನೀಡಲಾಯಿತು. ಇದರ ಕೀಲಿಕೈಯ ಹಸ್ತಾಂತರ ಕಾರ್ಯ ಕಳೆದ ದಿನ ಚರುವತ್ತೂರಲ್ಲಿ ಜರುಗಿತು. ಚರುವತ್ತೂರು ಗ್ರಾಮ ಪಂಚಾಯತ್ನ ವತಿಯಿಂದ ಮನೆ ಇಲ್ಲದ ಬಡವರಿಗೆ ಆಶ್ರಯ ಭವನ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ 8ನೇ ವಾರ್ಡ್ನ ಮಡಿಯಂತಂಬಾಯಿಯವರಿಗೆ ಈ ಯೋಜನೆ ಅನ್ವಯ ಮನೆಯೊಂದು ಲಭಿಸಿದೆ. ಈ ಹಿನ್ನೆಲೆಯಲ್ಲಿ ಮನೆಯ ಕೀಲಿಕೈ ವಿತರಣಾ ಕಾರ್ಯ ಕಳೆದ ದಿನ ಜರುಗಿತು. ಚೆರುವತ್ತೂರಿನ ಅಮ್ಮುನ್ನಿಕೋಡ್ ಎಂಬಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯತ್ ಅಧ್ಯಕ್ಷ ಮಾಧವನ್ ಮಣಿಯರ ಅವರು ಮಡಿಯನ್ ತಂಬಾಯಿಯವರಿಗೆ ಕೀಲಿಕೈಯನ್ನು ಹಸ್ತಾಂತರಿಸಿದರು. ಈ ಪ್ರದೇಶದ ಒಂದು ನೊಂಬರಮಾನ ತಂಬಾಯಿ ಎತ್ತಿಯ ಸಂದರ್ಭದಲ್ಲಿ ಯೋಗ ಷಡ್ಡಿಲಾನ ಇತ್ರೀಂ ಕಾಲ ಕಳಿಸಿ ಕೂಟಿಯತ್ತ ತೀರ್ಚಾಯಿಟ್ಟು ಅಮ್ಮುನ್ನಿಕೋಡ್ ಪೋಲುಳ್ಳ ಒಂದು ಪ್ರದೇಶತನಗತ್ತು ಇങ്ങനെ ಒಂದು ಪ್ರಯಾಸಪಡುമ്പോൾ ಭರಣಸಮಿತಿಗಳತ್ತ ವಿಜೇಟ ಸೂಚಿಪಿಚ್ಚು ತೀರ್ಚಾಯಿಟ್ಟು ഒരുപാട് പാവപ്പെട്ട ആളുകൾ നമ്മുടെ നാട്ടിനകത്തുണ്ട്. കാരണം പഞ്ചായത്തിനകത്ത് 61 പേർ ഈ ലിസ്റ്റിനകത്തുണ്ട്. ആശ്രയ പദ്ധതി എന്ന് പറഞ്ഞാൽ നിരാലംബരായിരിക്കണം, അതുപോലെ തന്നെ ആരും ഇല്ലാത്തവരായിരിക്കണം. കഷ്ടപ്പെടുന്ന ഏറ്റവും പാവപ്പെട്ട ആളുകൾക്കാണ് നമുക്ക് ഒരു വീട് കൊടുക്കാൻ പറ്റുകയാണ്. പഞ്ചായത്ത് ഉപാധ്യക്ഷ സി പ്രമീള അധ്യക്ഷത വഹിച്ചു. വാർഡ് സദസ്യ പി വിജയൻ, കുടുംബശ്രീ ചെയർപേഴ്സൺ റീന, വാർഡ് സഞ്ചാലക കുത്തൂർ കണ്ണൻ മാസ്റ്റർ മുതലായവരു മാതാടു. ഹലവാറു മന്ദി കാര്യക്രമത്തിൽ പാൽഗൊണ്ടു. ಪರಂಪರಾಗತವಾಗಿ ಕೃಷಿಯನ್ನೇ ಅವಲಂಬಿಸಿದ್ದ ಪಳ್ಳಿಪಾರೆಯ ರೈತ ರಾಜನ್ ಎಂಬವರಿಗೆ ಕೃಷಿಕೋತ್ತಮ ಪ್ರಶಸ್ತಿ ಲಭಿಸಿತು. ತಂದೆಯಿಂದ ಲಭಿಸಿದ 2 ಎಕರೆ ಸ್ಥಳದಲ್ಲಿ ಇವರು ತೆಂಗು, ಕಂಗು, ತರಕಾರಿ ಬೆಳೆ ಸಹಿತ ವಿವಿಧ ತರದ ಕೃಷಿಗಳನ್ನು ಮಾಡಿ ಈ ಸಾಧನೆ ಮೆರೆದಿದ್ದಾರೆ. ಈ ಕುರಿತು ಒಂದು ವರದಿ. ಪರಂಪರಾಗತವಾಗಿ ಕೃಷಿಯನ್ನೇ ಅವಲಂಬಿಸಿದ್ದ ಚೀಮೇನಿ ಪಳ್ಳಿಪಾರೆಯ ರೈತ ರಾಜನ್ ರವರಿಗೆ ಅರ್ಹವಾಗಿ ರಾಜ್ಯ ಸರ್ಕಾರದಿಂದ ಕೃಷಿಕೋತ್ತಮ ಪ್ರಶಸ್ತಿ ಒಲಿದು ಬಂದಿದೆ. 9ನೇ ತರಗತಿಯ ಬಳಿಕ ತಂದೆಯೊಂದಿಗೆ ಬೇಸಾಯಕ್ಕಿಳಿದ 54 ಹರೆಯದ ರಾಜನ್ ರವರಿಗೆ ಕೃಷಿ ಮೋಸ ಮಾಡಿಲ್ಲ. ಅವರ ಇಂದಿನ ಉತ್ತಮ ಜೀವನದ ನಿರ್ವಹಣೆಗೆ ಅವರ ಈ ಕೃಷಿಯೇ ಸಾಕ್ಷಿ. ಕೃಷಿಯಿಂದ ಲಭಿಸಿದ ಆದಾಯದಿಂದಲೇ ಉತ್ತಮವಾದ ಮನೆ, ವಾಹನ, ಜೊತೆಗೆ 2 ಹೆಣ್ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡಿಕೊಡಲು ಸಹಕಾರಿಯಾಗಿದೆ ಎನ್ನುತ್ತಾರವರು. ಇವರ ಅಜ್ಜ ಕರಿಯಂ ಕೋಟೆಯಂನಿಂದ 1948 ಚೀಮೇನಿಯ ಕರೆಕಾಟ್ ಎಂಬಲ್ಲಿಗೆ ವಲಸೆ ಬಂದಿದ್ದರು. ಅಜ್ಜ ತಾಯಕಾಡು ತರವಾಡಿನವರಿಂದ ಭೂಮಿ ಖರೀದಿಸಿ ಕೃಷಿ ಆರಂಭಿಸಿದ್ದಾರೆ. ಬಳಿಕ ಅದನ್ನು ಮುಂದುವರಿಸಿದ ಇವರ ತಂದೆ ಅಬ್ರಾಹಂ ರವರಿಂದ ಪಳ್ಳಿಪಾರೆಯಲ್ಲಿ ಲಭಿಸಿದ 2 ಎಕರೆ ಸ್ಥಳದಲ್ಲಿ ರಾಜನ್ ರವರು ಕೃಷಿ ಆರಂಭಿಸಿದ್ದರು. ಇದಕ್ಕೆ ತಂದೆಯಿಂದ ಪಡೆದ ಪ್ರೇರೇಪಣೆಯೇ ಪ್ರಮುಖವಾಗಿತ್ತು. ಇದೀಗ ಸಹೋದರರ ಹೆಸರಲ್ಲಿರುವ ಸ್ಥಳದಲ್ಲೂ ತೆಂಗು, ಕಂಗು, ರಬ್ಬರ್, ಮಾವು ಸಹಿತ ತರಕಾರಿ ಬೆಳೆಯನ್ನು ರಾಜನ್ ರವರು ಬೆಳೆಸುತ್ತಿದ್ದಾರೆ. ചെറുപ്പം മുതലേ കൃഷിയിൽ തന്നെയാണ് ഉള്ളത്. ഇപ്പം സ്റ്റേറ്റ് കർഷകോത്തമ അവാർഡ് എനക്കാണ് കിട്ടിയത്. എല്ലാ സീസണിലും പച്ചക്കറി, ജീവ പച്ചക്കറി നടത്തുന്നുണ്ട്. ജീവ പച്ചക്കറിയാണ് കൃഷി. അത് സീസൺ നോക്കിയിട്ടല്ല, ഒന്ന് കഴിയുമ്പോൾ ഒന്ന് പറഞ്ഞാൽ 1 വർഷം 4-3 ട്രിപ്പ് എല്ലാ കൃഷിയും നടത്തുന്നുണ്ട്. ಇವರು ತರಕಾರಿ ಬೆಳೆಗಳಾದ ಅಲಸಂದೆ, ಬದನೆ, ಬಾಳೆ, ಮೆಣಸು, ಪಟಕಲಕಾಯಿ ಸಹಿತ ಹಲವು ತರಕಾರಿಗಳನ್ನು ಬೆಳೆಸುತ್ತಿದ್ದು ದಿನನಿತ್ಯ ಮಾರುಕಟ್ಟೆಗೆ ಮಾರುತ್ತಿದ್ದಾರೆ. ಜತೆಗೆ 40 ದನಗಳನ್ನು ಸಲಹಿ ಹಾಲು ವ್ಯಾಪಾರ ಕೈಗೊಳ್ಳುತ್ತಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಪ್ರಶಸ್ತಿ ನೀಡಿದೆ. ಇದಕ್ಕಾಗಿ ಅಭಿನಂದನೆ ಸಲ್ಲಿಸಲು ರಾಜನ್ ರವರ ಮನೆಗೆ ಶಾಸಕ ಎಂ ರಾಜಗೋಪಾಲನ್ ಸಹಿತ ಪ್ರಮುಖರು ಆಗಮಿಸಿದ್ದರು. ಇವರು ಕೃಷಿಯಲ್ಲಿ ಮಾತ್ರವಲ್ಲದೆ ಸಮಾಜ ಸೇವೆ ರಾಜಕೀಯದಲ್ಲೂ ಗುರುತಿಸಿದ್ದಾರೆ. ಕ್ಷೀರಾಭಿವೃದ್ಧಿ ಸಹಕಾರ ಸಂಘದ ಅಧ್ಯಕ್ಷ, NRIG ವರ್ಕರ್ಸ್ ಯೂನಿಯನ್ನ ವಲಯ ಜತೆ ಕಾರ್ಯದರ್ಶಿ, ಕೈಯೂರು ಚೀಮೇನಿಯ ಪಂಚಾಯತ್ ಕಾರ್ಯದರ್ಶಿ, ಹೀಗೆ ಹಲವು ಸ್ಥಾನಗಳನ್ನು ರಾಜನ್ ರವರು ಅಲಂಕರಿಸಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಬೃಹತ್ ಸಾರ್ವಜನಿಕ ಸಂಸ್ಥೆ KSRTCಯನ್ನು ನಿರ್ನಾಮಗೊಳಿಸಲು ಎಡರಂಗ ಸರ್ಕಾರದ ಗೂಢಾಲೋಚನೆ. ಖಾಸಗಿ ಪಟ್ಟಭದ್ರರಿಗೆ ಸಾರಿಗೆ ಸಂಸ್ಥೆ ವಹಿಸಿಕೊಡಲು ಹುನ್ನಾರ. BMS ಮುಖಂಡ KRಾಜೇಶ್ ಹೇಳಿಕೆ. ಆನ್ಲೈನ್ ಔಷಧಿ ಮಾರಾಟಕ್ಕೆ ಬ್ರೇಕ್ ಹಾಕಲು ಒತ್ತಾಯ. ಆಲ್ ಕೇರಳ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ನಿಂದ ನಡೆಯಿತು ಮುಷ್ಕರ. ಔಷಧಿ ಖರೀದಿಗಾಗಿ ಪರದಾಟ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದಲ್ಲಿ ಅಭಿನಯಿಸಿದ ಸಂಪತ್ ಹಾಗೂ ಸಜೀಶ್ ಕುಮಾರ್ನಿಗೆ ನಗರದ BM ಶಾಲೆಯಿಂದ ನಡೆಯಿತು ಅಭಿನಂದನಾ ಕಾರ್ಯಕ್ರಮ. ಮುಖ್ಯ ಅತಿಥಿಗಳಾಗಿ ಕಾಸರಗೋಡು ಚಿನ್ನ ಉಪಸ್ಥಿತಿ. ಮೂಡಂಬೈಲಿನ ಪಜಿಂಗಾರು ಕಲ್ಪನೆಯ 40% ಕುಟುಂಬಗಳಿಗೆ ಕಲುಷಿತ ನೀರು ಪೂರೈಕೆ. ಜಲನಿಧಿ ಯೋಜನೆಯ ನೀತಿಗೆ ಪ್ರತಿಭಟನೆ.
ಶುದ್ಧ ನೀರು ಪೂರೈಕೆ ಹೆಸರಲ್ಲಿ ಮಾರಕ ರೋಗಾಣುಗಳಿರುವ ಮಲಿನ ಜಲ ವಿತರಣೆಗೆ ಆಕ್ರೋಶ. ಪರಿಶಿಷ್ಟ ಜಾತಿ ಕಲ್ಯಾಣ ಸಮಿತಿ ಪಿಕೆಎಸ್ಸಿದರ ಜಿಲ್ಲಾ ಸಮ್ಮೇಳನ ಶನಿವಾರ ಭಾನುವಾರಗಳಂದು ಬದಿಯಡ್ಕದಲ್ಲಿ ಕಾರ್ಯಕ್ರಮ. ಗೋಳುಕಟ್ಟೆ ಮೈದಾನ ಪರಿಸರದಿಂದ ಬೃಹತ್ ಮೆರವಣಿಗೆ, ಆಯೋಜಕರು ಸ್ಪಷ್ಟನೆ. ಅಡುಗೆ ಅನಿಲ ದರ ಏರಿಕೆಗೆ ಖಂಡನೆ. ನ್ಯಾಷನಲ್ ವುಮೆನ್ಸ್ ಲೀಗ್ನ ವತಿಯಿಂದ ಕಾಂಜಂಗಾಡಲ್ಲಿ ನಡೆಯಿತು ಪ್ರತಿಭಟನೆ, ಹಲವಾರು ಮಂದಿ ಮಹಿಳೆಯರು ಭಾಗಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.